ಒಂದು ಸಣ್ಣ ಕಥೆ ಹೇಳ್ತಿರ್ತಾರೆ. ಒಂದು ತಿಪ್ಪಿ ಇತ್ತು ಹಿಂದಿನ ಕಾಲಕ್ಕೆ, ತಿಪ್ಪಿ ಅದು ಕಸ ಚೆಲ್ಲುವಂಥ ತಾಣ. ಅದು ತಿಪ್ಪಿಯ ಮೇಲೆ ಒಂದು ಕೋಳಿ ಬಂತು, ಬಹಳ ದೊಡ್ಡ ತಿಪ್ಪಿ ಅದು. ವರುಷ ವರುಷಗಳ ಕಾಲ ಅದನ್ನು ತೆಗೆದಿರಲಿಲ್ಲ. ಅದು ಶ್ರೀಮಂತ ಜನರ ತಿಪ್ಪೆ. ಅಲ್ಲಿಗೆ ಆ ಕೋಳಿ ಬಂತು. ಆನಂತರ ಹಡ್ಲಿಕ್ಕೆ ಶುರು ಮಾಡ್ತು, ಹಡ್ಡಕ್ಕೆ ಶುರು ಮಾಡ್ತು. ಹಾದಿಯಿಂದ ಒಬ್ಬ ನಾಡ ನೆಲೆಗಾರ ಹೊರಟಿದ್ದ, ಅಂದ್ರೆ ಒಳ್ಳೆಯ ಮನುಷ್ಯ ಹೊರಟಿದ್ದ, ತಿಳುವಳಿಕೆಯ ಮನುಷ್ಯಾಗ ನಾಡ ನೆಲೆಗಾರ ಅಂತ ಕನ್ನಡದಾಗ ಕರೀತ. ಅರಿತುಕೊಳ್ಳುವ ಇಚ್ಛೆ ಉಳ್ಳವ, ಕಲಿಯುವ ಬಯಕೆ ಉಳ್ಳವ ಅವನಿಗೆ ನಾಡ ನೆಲೆಗಾರ ಅಂತ. ಅಂಥ ಒಬ್ಬ ಮನುಷ್ಯ ಹೊರಟಿದ್ದ. ಆ ತಿಪ್ಪೆಯೊಳಗೆ ಹಡ್ಡತಿತ್ತಲ್ಲ, ಕೆದರ್ತಿತ್ತಲ್ಲ ಕೋಳಿ, ಅದನ್ನು ನೋಡ್ದ. ಒಂದು ಕ್ಷಣ ನಿಂತ, ನಿಂತು ಕೋಳಿಗೆ ಹೇಳ್ದ, ಅಲ್ಲೋ ತಿಪ್ಪಿಯೊಳಗೆ ಏನು ಸಿಗ್ತದ ಹಡ್ಡಿದ್ರೆ ಅಂದ. ಹಿಂಗೆ ನೀನು ವರುಷ ವರುಷ ಕೆದರ್ರೆ ಏನು, ಇದು ತಿಪ್ಪೆ, ಇದು ಹೊಲಸು ಹೊಲಸು, ಇದರಾಗ ಬೇಕಾದ ವಸ್ತು ಚೆಲ್ಲೋದಿಲ್ಲ, ಬೇಡಾದ ವಸ್ತು ಚೆಲ್ಲಿರ್ತಾರೆ ಜನ. ಅಂಥ ತಿಪ್ಪೆ ಇದು, ಶ್ರೀಮಂತರ ತಿಪ್ಪೆ ಆದರೆ ಏನಾಯಿತು, ಚಲೋ ಚಲೋ ಸಾಮಾನು ಚೆಲ್ತಾರೇನು. ಯಾವುದು ಮನೆಯೊಳಗೆ ಬೇಡ ಅನ್ನಿಸ್ತದೆ, ಯಾವುದು ಹೊಲಸ ಅನ್ನಿಸ್ತದೆ, ಯಾವುದನ್ನು ಮನೆಯಲ್ಲಿ ಇಟ್ಟುಕೊಳ್ಳಲಿಕ್ಕಾಗೋದಿಲ್ಲ, ಅಂಥ ವಸ್ತುವನ್ನು ತಿಪ್ಪಿಯೊಳಗೆ ಚೆಲ್ಲಿರ್ತಾರೆ. ಈ ತಿಪ್ಪಿಯೊಳಗೆ ನಿನಗೇನು ಸಿಗ್ತದೆ, ಕೆದರ್ತಾ ಇದೆಯಲ್ಲ ಅಂದ. ಕೋಳಿ ಹೇಳ್ತು, ಮಹಾನುಭಾವ ಸ್ವಲ್ಪ ನೋಡ್ಕೋತಿರು, ಇಲ್ಲಿ ಏನು ಸಿಗ್ತದೆ ಅನ್ನೋದು ಸ್ವಲ್ಪ ನೋಡ್ಕೋತಿರು ಅಂತ. ನೀವು ಚೆಲ್ಲವರೇ ವಿನಃ ಹುಡುಕಾಡೋರಲ್ಲ, ನೀವು ಕಸ ಚೆಲ್ಕೋತ ಹೋಗ್ತೀರಿ ಮನುಷ್ಯರು. ಆದರೆ ಕಸದೊಳಗೆ ಏನೇನೋ ಅಮೂಲ್ಯ ವಸ್ತುಗಳು ಇರ್ತಾವ ಅನ್ನೋದು ನಿಮಗೆ ಎಲ್ಲಿ ಗೊತ್ತು, ನಾವು ಕೋಳಿಗಳಿಗೆ ಗೊತ್ತು. ಆಶ್ಚರ್ಯ ಆಯಿತು ಆ ಮನುಷ್ಯಗೆ, ನಿಂತ. ಕೋಳಿ ಹೀಗೆ ಹಡ್ಕೋ ತಡ್ಕೋ ತಡ್ಕೋ ತೋತು, ಒಂದು ಅದರಲ್ಲಿ ಚಲೋ ರತ್ನ ಸಿಕ್ತು, ಹೊಳಿತಾ ಇತ್ತು. ಆವಾಗ ನಿಂತು ನೋಡ್ತಿದ್ದಲ್ಲ, ಆಶ್ಚರ್ಯ ಆಯ್ತು. ಈ ಕೋಳಿ ಇವನ ಕಡೆ ನೋಡ್ತು, ನೋಡಿ ರತ್ನ ಹಿಂಗೆ ಚೆಲ್ತು, ಚೆಲ್ಲಿ ಹೇಳ್ತು, ಇದೇನು ಒಗಿತೀನಲ್ಲ, ಅತ್ಯಂತ ನಿರುಪಯುಕ್ತವಾದ ವಸ್ತು, ನನಗೆ ಇನ್ನೂ ಹಡ್ಡಬೇಕಾಗ್ಯದ, ಅಮೂಲ್ಯ ವಸ್ತು ಸಿಗೋ ತಕ್ಕ ಹಡ್ಡಬೇಕು ನಾನು. ಅವಾಗ ಇಮ ಅಂದ, ಅಲ್ಲೋ ಇದು ರತ್ನ, ಇದರ ಬೆಲೆ ಸಾವಿರ ಸಾವಿರ, ಇಂಥದ ಸಿಕ್ಕ ಬಳಿಕ ಇನ್ನೇನು ಹಡ್ಡತಿ ಅಂದ. ಕೋಳಿ ಹೇಳ್ತೋ, ಇದು ನಿಮ್ಮಂಥವ್ರ ದೃಷ್ಟಿಯೊಳಗೆ ಇದಕ್ಕೆ ಬಹಳ ಬೆಲೆ, ನಾವು ಕೋಳಿಗಳು, ನಮಗ್ ಗೊತ್ತು ವಸ್ತುಗಳ ಬೆಲೆ ಹೆಂಗೆ ಕಟ್ಟಬೇಕು ಅನ್ನೋದು. ಯು ಡೂ ನಾಟ್ ನೋ, ವಿ ದ ಹೆನ್ಸ್ ಆ್ಯಂಡ್ ಕಾಕ್ಸ್ ನೋ ಇಟ್ ಅಂತೂ. ಮತ್ತೆ ಹಡ್ಲಿಕ್ಕೆ ಶುರು ಮಾಡ್ತು. ಕೊನೆಗೊಮ್ಮೆ ಒಂದು ಸಣ್ಣ ಕಾಳ ಸಿಕ್ತು,
ಕಡಲೆ ಕಾಳ ಸಿಕ್ತು. ಅವಾಗ ಅದು ಹೇಳ್ತು, ಇದು ಸಂಪತ್ತು, ಇದನ್ನು ನಾ ತಗೊಳ್ತೇನೆ, ಅದೇನು ಒಗದನಲ್ಲ ಮನುಷ್ಯನೇ, ನೀ ತಗೋ ಅಂತ. ಅವಾಗ ಇವ ಮನುಷ್ಯ ಅಂದ, ಎಷ್ಟು ಹುಚ್ಚದಿಯೋ ಅಂದ. ಏನು ಸುಮ್ಮನೆ ಒಂದು ಸಣ್ಣ ಕಾಳು, ಅದರ ಬೆಲೆ ಎಷ್ಟು? ಒಂದು ಪೈ ಅಲ್ಲ, ಇದರ ಬೆಲೆ ಎಷ್ಟು? ಲಕ್ಷ ಲಕ್ಷ ಅಂಥದನ್ನು ಚೆಲ್ಲಿ ಒಂದು ಕಾಳ ಸ್ವೀಕಾರ ಮಾಡ್ತೀಯಲ್ಲ, ಎಷ್ಟು ಬುದ್ಧಿ ಕಡಿಮೆ ಇರಬೇಕು ನಿನಗೆ, ಬುದ್ಧಿಹೀನ ಅಂದ. ಆವಾಗ ಕೋಳಿ ಹೇಳ್ತು, ಯಾರು ಬುದ್ಧಿವಂತರೋ ಯಾರು ಬುದ್ಧಿವಂತರಲ್ಲವೋ ಸ್ವಲ್ಪ ವ್ಯಾಳ್ಯದಾಗ ನಿನಗೆ ಗೊತ್ತಾಗ್ತದೆ ಅಂತ. ಹಿಂಗೆ ಎತ್ಕೊಂಡಿಯಲ್ಲ, ಮುಂದೆ ಹೋಗು, ನಿನಗೆ ಗೊತ್ತಾಗ್ತದೆ. ನನ್ನ ಕಾಳ ನನ್ನನ್ನು ಕಾಪಾಡ್ತದೆ, ನಿನ್ನ ಸಂಪತ್ತ ನಿಮ್ಮನ್ನು ಮುಗಿಸ್ತದೆ ಅಂದ ಕೋಳಿ. ನನ್ನ ಕಾಳ ಇದರ ಮೇಲೆ ಯಾರ ಕಣ್ಣು ಬೀಳೋದಿಲ್ಲ, ಇಟ್ ಸಸ್ಟೈನ್ಸ್ ಮೀ, ಇಟ್ ಪ್ರೊಟೆಕ್ಟ್ಸ್ ಮೀ, ಇಟ್ ನರಿಷಿಸ್ ಮೀ. ಆದರೆ ಏನು ಕೈಯಾಗಿ ಹಿಡಿದೆಯಲ್ಲ, ಇಟ್ ವಿಲ್ ಕಿಲ್ ಯು. ಅದು ಯಾರಿಗೂ ಹೊಟ್ಟೆ ತುಂಬಿಸಿಲ್ಲ, ಯಾರ ಹತ್ತಿರವೂ ಶಾಶ್ವತವಾಗಿ ಇಲ್ಲ. ಯಾರ ಹತ್ತಿರ ಇರ್ತದೆ ಅವರು ಭಯದಿಂದ ಮುಕ್ತರಲ್ಲ. ನೋಡ್ತಾ ಇರು, ತಗೊಂಡು ಹೋಗು. ತೋರಿಸ್ಬೇಕಾದರೂ ಸಹಿತ ವಿಚಾರ ಮಾಡಬೇಕಾಗ್ತದೆ, ಅದನ್ನು ಮುಚ್ಚಿಡಬೇಕಾಗ್ತದೆ. ನಾನಿದನ್ನು ಜಗತ್ತಿಗೆ ತೋರಿಸ್ತಾ ಇರ್ತೇನೆ, ನೋಡ್ತಾ ಇರುವಂತ ಕೋಳಿ. ಮನುಷ್ಯರೇ, ನಿಮಗೆ ಗೊತ್ತಿಲ್ಲ ಯಾವುದಕ್ಕೆ ಬೆಲೆ ಎಷ್ಟು ಅನ್ನೋದು, ಯಾವುದರ ಬೆಲೆ ಎಷ್ಟು ಅನ್ನೋದು ಗೊತ್ತಿಲ್ಲ. ನೀವು ಆಹಾರವನ್ನು ಕಡಿಮೆ ಮಾಡ್ತೀರಿ, ಕಾಳನ್ನು ಕಡಿಮೆ ಮಾಡ್ತೀರಿ, ಕಲ್ಲಿಗೆ ಹೆಚ್ಚು ಬೆಲೆ ಕೊಡ್ತೀರಿ. ಅದಕ್ಕೆ ಮನುಕುಲದ ಮಧ್ಯದಲ್ಲಿ ದುಃಖದ ಪ್ರವಾಹ ಹರಿತದೆ. ನಾವು ಪ್ರಾಣಿಗಳು, ನಾವು ಎಷ್ಟು ಸುಖವಾಗಿದ್ದೀವಿ, ಯಾಕೆ ಯಾವುದಕ್ಕೆ ಬೆಲೆ ಕೊಡಬೇಕನ್ನೋದು ನಮಗೆ ಗೊತ್ತದೆ, ಯಾವುದರ ಬೆಲೆ ಎಷ್ಟನ್ನೋದು ನಮಗೆ ಗೊತ್ತದೆ. ಎಷ್ಟು ಚೆನ್ನಾಗಿ ಅದು. ಆವಾಗ ನಾಡ ನೆಲೆಗಾರ ಹೇಳ್ದ, ಕೋಳಿಯೇ, ಇಷ್ಟ ಬುದ್ಧಿ ನಮ್ಮ ಮನು ಮಾನವರಿಗೆ ಇದ್ದಿದ್ರೆ, ನಮಗೆಲ್ಲ ಇದ್ದಿದ್ರೆ ಈ ಭೂಮಿ ಸ್ವರ್ಗವಾಗ್ತಿತ್ತು. ಸ್ವರ್ಗ ಸ್ವರ್ಗವಾಗ್ತಿತ್ತು. ಬೆಲೆ ತಪ್ಪಿ ಕಟ್ಟದೇವಿ, ಬದುಕಿನ ವೈಭವ ನಾಶ ಆಯಿತು. ಯಾವುದಕ್ಕೆ ಬೆಲೆ? ಒಂದು ಕಾಳ ಪ್ರಾಣವನ್ನು ಪೋಷಿಸ್ತದೆ. ಆ ಹರಳು ಪ್ರಾಣವನ್ನು ಘಾಸಿಸ್ತದೆ. ಯಾವುದರ ಬೆಲೆ ಹೇಳು, ಎಷ್ಟು, ಎದಕ್ಕೆ ಬೆಲೆ ಕೊಡಬೇಕು? ಯಾವುದನ್ನು ನಾವು ಚೆಲ್ತೇವೆ ಅದನ್ನು ಮನುಷ್ಯರೇ ನೀವು ಸಂಗ್ರಹಿಸ್ತೀರಿ. ಯಾವುದನ್ನು ನೀವು ಸಂಗ್ರಹಿಸ್ತೀರಿ ಅದನ್ನು ನಾವು ಚೆಲ್ಲಿಬಿಡ್ತೇವೆ. ಆದ್ದರಿಂದಲೇ ನಾವು ದೇವನಿಗೆ ಬಹಳ ಸಮೀಪ, ನಿಸರ್ಗಕ್ಕೆ ಬಹಳ ಸಮೀಪ. ನಾವು ಯಾವಾಗಲೂ ಆನಂದವಾಗಿರ್ತೇವೆ. ಮನುಷ್ಯನೇ, ನೀನು ಸುಖದ ಬೆನ್ನ ಹತ್ತಿ ವರ್ಷ ವರ್ಷ ಅಲ್ಲ ಲಕ್ಷ ವರ್ಷಗಳಾಗ್ಯಾವ, ನಿನಗೇನು ಇನ್ನೂ ಸಿಕ್ಕಿಲ್ಲ. ಎಲ್ಲ ಮಾಡದೆ ಸಿಕ್ಕಿಲ್ಲ. ಭವ್ಯ ಮನೆಗಳನ್ನು ಕಟ್ಟದೆ, ಸಾಮಾನುಗಳಿಂದ ಮನೆಯನ್ನು ತುಂಬದೆ, ನಿಸರ್ಗವನ್ನೇ ನಾಶ ಮಾಡದೆ, ಆದರೆ ನಿನಗೇನು ಸಮಾಧಾನ ಸಿಕ್ಕಿಲ್ಲ. ಯಾಕೆ? ನಿನಗೆ ಯಾವುದರ ಬೆಲೆ ಎಷ್ಟು ಅಂತ ಗೊತ್ತಿಲ್ಲ. ನಾವು ಆಲೋಚನೆ ಮಾಡೋದು, ಯಾವುದನ್ನು ಕೋಳಿ ಚೆಲ್ಲದ ಅದನ್ನು ನಾವು ಸಂಗ್ರಹಿಸ್ತಾ ಇದ್ದೀವಿ.
ಕೋಳಿ ಛಲ್ಯ ಅದೆ. ಅದರರ್ಥ ಸಂಗ್ರಹಿಸಿದ್ದನ್ನೆಲ್ಲ ಚೆಲ್ಲಬೇಕಂತಲ್ಲ, ಬೆಲೆ ಯಾವುದಕ್ಕೆ ಎಷ್ಟು ಅನ್ನೋದು ಗೊತ್ತಿರಬೇಕು ಮನುಷ್ಯಗೆ. ಹೇಳಿ, ಒಂದು ಉಂಗುರಕ್ಕೆ ಬೆಲೆ ಹೆಚ್ಚೋ ಒಂದು ಬಟ್ಟಿನ ಬೆಲೆ ಹೆಚ್ಚೋ? ಒಂದು ಉಂಗುರದ ಬೆಲೆ ಲಕ್ಷ ಇರಬಹುದು, ಆದರೆ ಬಟ್ಟಿನ ಬೆಲೆ ಎಷ್ಟು? ಬಟ್ಟನೆ ಇಲ್ಲದ ಬಳಿಕ ಉಂಗುರ ಇದು ನಿರ್ಮಾಣ ಮಾಡ್ತದೆ, ಬಟ್ಟು ಉಂಗುರ ಏನೂ ಮಾಡೋದಿಲ್ಲ. ಇದು ನಿರ್ಮಿಸ್ತದೆ, ಹತ್ತು ಬೆರಳುಗಳು ಜಗತ್ತನ್ನು ಕಟ್ಟುತ್ತಾವ. ಹತ್ತು ಬೆರಳುಗಳು ಜಗತ್ತನ್ನು ಶ್ರೀಮಂತ ಮಾಡ್ತಾವ, ಆದರೆ ಸಾವಿರ ಉಂಗುರು ಏನೂ ಮಾಡೋದಿಲ್ಲ. ಆದರೆ ನಮಗೆ ಗೊತ್ತಿಲ್ಲ, ನಾವು ಉಂಗುರಕ್ಕೆ ಬೆಲೆನೇ ವಿನಃ ಬಟ್ಟಿಗೆ ಬೆಲೆಯಲ್ಲ. ಆದ್ದರಿಂದ ಬಟ್ಟು ನೋಡಿ ಉಂಗುರ ಹಾಕಬೇಕಂತೇವೆ ವಿನಃ ಬಟ್ಟನ್ನು ಪ್ರೀತಿಸಬೇಕು ಅಂತ ನಮಗೆ ಭಾವ ಬರ್ತಾ ಇಲ್ಲಲ್ಲ. ಅದಕ್ಕೆ ಕೋಳಿ ಹೇಳ್ತು, ಮನುಷ್ಯನೇ ನಿನಗಿನ್ನ ಗೊತ್ತಿಲ್ಲ, ವಿಚಾರ ಮಾಡು ಮತ್ತು ಹಿಂಗೆ ತಿಳ್ಕೋಬೇಡಿ ಹಾಕಬಾರದು ಅಂತಲ್ಲ. ಹಾಕಬೇಕು, ಹಾಕಿದ್ದು ಮಹತ್ವದ್ದಲ್ಲ, ಹಾಕಿಸ್ಕೊಂಡಿದ್ದು ಬಹಳ ಮಹತ್ವದ್ದು ಅಂತ ಗೊತ್ತಿರಬೇಕಷ್ಟೆ, ಗೊತ್ತಿರಬೇಕು. ಹಾಕಿ ಎಂಥ ಬೆರಳು ಹೇಳಿ, ಚಿಕ್ಕದಿರಬಹುದು ಎಷ್ಟು ಚಲೋ ಕೆಲಸ ಮಾಡ್ತದೆ, ಎಷ್ಟು ಸುಂದರ ಕೆಲಸ ಮಾಡ್ತವ ಇದ ಬೆರಳು. ಮೈಕೆಲ್ ಆ್ಯಂಜಲೋ ಇವ ಹತ್ತು ಬೆರಳ ಬಳಸಿ ಒಬ್ಬ ಮೈಕೆಲ್ ಆ್ಯಂಜಲೋ ಇಟಾಲಿ ದೇಶವನ್ನು ಶ್ರೀಮಂತ ಮಾಡಿದ. ಅಂದ ಅಷ್ಟು ವರ್ಷಗಳ ಹಿಂದೆ, ಅಷ್ಟು ಶತಮಾನಗಳ ಹಿಂದೆ ಮಾಡಿದ. ಆದರೆ ಆತ ಮಾಡಿದಂಥ ಕೃತಿಗಳನ್ನು ನೋಡೋದಕ್ಕೆ ಲಕ್ಷ ಲಕ್ಷ ಜನ ಇಂದಿಗೂ ಹೋಗ್ತಾರೆ. ಇಷ್ಟು ಶತಮಾನಗಳ ಕಾಲ ಇಟಾಲಿ ದೇಶವನ್ನು ಶ್ರೀಮಂತ ಮಾಡಿದ ಸಂಗತಿಗಳು ಯಾವುವು ಅಂದರೆ ಇವು ಹತ್ತು ಬೆರಳುಗಳವ. ಹತ್ತು ಬೆರಳು ನಿಮ್ಮ ಹಳೆ ಬೀಡು, ನಿಮ್ಮ ಯಾವುದು ಬೇಲೂರ ಇವ ಬೆರಳ ಬೇಲೂರ ಮಾಡ್ಯಾವ, ಹಳೆ ಬೀಡು ಮಾಡ್ಯಾವ, ಜಗತ್ತನ್ನು ಆಕರ್ಷಿಸ್ತಾ ಅದಾವ, ಸೌಂದರ್ಯವನ್ನು ಕಲ್ಲಾಗಿ ತುಂಬ್ಯಾವ ಇವ ಹತ್ತು ಬೆರಳ. ಕಲ್ಲು ಕಲ್ಲು ಸಹಿತ ಅಷ್ಟು ಸುಂದರ ಆಗಿ ಬಿಟ್ಟಾವ. ಏನು ಬೆರಳುಗಳು ಇವು ಅದಾವ, ಆದ್ದರಿಂದ ನಾನು ಶ್ರೀಮಂತ. ಹಿಂಗೆ ಭಾವ ಬಂತು ಅಂದರೆ ತಿಳಿತು ಮನುಷ್ಯ, ಆವಾಗ ತಿಳಿತು. ಏನಪ್ಪ ನಾನು ಬಹಳ ಬಡವ, ಏನೇನು ಇಲ್ಲ ಹಾಕಾಕೆ ಬಳ್ಳಿಗೆ ಅಂದೆ ಅಂದರೆ ನನ್ನಷ್ಟು ಬಡವ ಯಾವನು, ನನ್ನ ಬೆರಳುಗಳು ಎಷ್ಟು ಚೆನ್ನಾಗಿದಾವ, ಇದ ಬೆಳೆಸಿಕೊಂಡು ಮನೆ ಕಟ್ಟಬಲ್ಲೆ, ಭೂಮಿ ಹದ ಮಾಡಬಲ್ಲೆ, ಆಹಾರ ತಯಾರ ಮಾಡಬಲ್ಲೆ, ಜಗತ್ತನ್ನು ಸುಂದರಗೊಳಿಸಬಲ್ಲೆ ಅಂತ ಅನ್ನಿಸ್ತು ಅಂದರೆ ನನ್ನಷ್ಟು ಸಿರಿವಂತ ಯಾರು? ಈ ಬೆರಳುಗಳೇ ನನ್ನ ಸಂಪತ್ತ, ಈ ಕೈ ಕಾಲುಗಳೇ ನನ್ನ ಸಂಪತ್ತ, ಈ ಕಣ್ಣುಗಳೇ ನನ್ನ ಸಂಪತ್ತ, ಇವೆಲ್ಲ ಭಗವಂತನ ಸುಂದರ 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 ಕಾಣಿಕೆಗಳು.